ಫ್ರೆಂಡ್ಸ್, ನೀವು ಇನ್ವಿಸಿಬಲ್ ಅನಿಮಲ್ಸ್ ಅನ್ನು ನೋಡಿದ್ದೀರಾ? ಆಫ್ಕೋರ್ಸ್ ನೋಡದೆ ಸಹ ಇರಬಹುದು, ಯಾಕಂದ್ರೆ ಇವು ನಮ್ಮ ಪ್ರಪಂಚದಲ್ಲಿ ತುಂಬಾ ರೇರ್ ಆಗಿ ಕಾಣ್ತವೆ. ಈ ವಿಡಿಯೋದಲ್ಲಿ ಟಾಪ್ 10 ಇನ್ವಿಸಿಬಲ್ ಅನಿಮಲ್ಸ್ಗಳ ಬಗ್ಗೆ ತಿಳಿಸಲಿದ್ದೇನೆ. ಅಷ್ಟೇ ಅಲ್ಲದೆ ಈ ಪ್ರಾಣಿಗಳು ಹೇಗಿರ್ತವೆ, ಈ ಪ್ರಾಣಿಗಳು ಇನ್ವಿಸಿಬಲ್ ಫೀಚರ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ತವೆ ಅನ್ನೋದನ್ನ ಸಹ ತಿಳಿಸಲಿದ್ದೇನೆ. ಈ ವಿಡಿಯೋದಲ್ಲಿ ನೀವು ಹೊಸ ಪ್ರಪಂಚವನ್ನೇ ನೋಡಲಿದ್ದೀರಾ, ಆದ್ದರಿಂದ ಯಾರೂ ಸಹ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡೋಕೆ ಟ್ರೈ ಮಾಡಿ. ಈಸ್ಟರ್ನ್ ಸ್ಕ್ರಾಚ್ ಹೋಲ್, ಈ ಕ್ಲಿಪ್ಪನ್ನು ನೋಡಿ. ಈ ಕ್ಲಿಪ್ಪನ್ನು ನೋಡಿದ ತಕ್ಷಣ ನಿಮ್ಮ ಮೈಂಡ್ ಬ್ಲಾಕ್ ಆಗಿರುತ್ತೆ, ಯಾಕಂದರೆ ಕಣ್ಣು ಇರುವಂತಹ ಮರ ಇರುತ್ತಾ ಅಂತ. ಆದರೆ ಜಾಗರೂಕತೆಯಿಂದ ಗಮನಿಸಿದ್ರೆ ಇದು ಕಣ್ಣು ಇರುವಂತಹ ಮರ ಅಲ್ಲ, ಬದಲಿಗೆ ಇದು ಮರದ ಮೇಲೆ ಕೂತಿರುವಂತಹ ಗೂಬೆ. ಇದರ ಸ್ಪೆಷಾಲಿಟಿ ಏನು ಅಂದರೆ, ಇದು ಯಾವುದಾದ್ರೂ ಒಣಗಿದ ಮರದ ಮೇಲೆ ಕೂತ್ಕೊಂಡ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಈ ಪಕ್ಷಿ ಆ ಮರದಲ್ಲಿ ವಿಲೀನವಾಗುತ್ತೆ. ಜಾಗರೂಕವಾಗಿ ಗಮನಿಸಿದ್ರೆ ಇದರ ಕಣ್ಣುಗಳು ಮಾತ್ರ ಕಾಣಸಿಗುತ್ತವೆ. ಒಂದು ವೇಳೆ ಅದೇನಾದರೂ ತನ್ನ ಕಣ್ಣುಗಳನ್ನು ಮುಚ್ಚಿದೆ ಅಂದರೆ ಇದು ಪೂರ್ತಿಯಾಗಿ ಆ ಮರದಂತೆ ಕಾಣುತ್ತೆ. ಇಂತಹ ಸಂದರ್ಭಗಳಲ್ಲಿ ಅದು ಮರನ ಅಥವಾ ಮರದ ಮೇಲೆ ಕೂತಿರುವಂತಹ ಪಕ್ಷಿನ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟವಾಗಿರುತ್ತೆ. ಈ ಪಕ್ಷಿಯ ಆವಾಸ ಸ್ಥಾನವೂ ಸಹ ಈ ರೀತಿ ಒಣಗಿದಂತಹ ಮರಗಳೇ ಆಗಿರ್ತವೆ, ಯಾಕಂದರೆ ಈ ಮರಗಳಲ್ಲಿ ಈ ಪಕ್ಷಿಗಳು ತಮ್ಮನ್ನು ತಾವು ಈಸಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ. ದ ಬಫ್ ಟಿಫ್ ಮೌತ್, ಈ ವಿಡಿಯೋ ಕ್ಲಿಪ್ಪನ್ನು ನೋಡ್ತಿದ್ರೆ ಇದೊಂದು ಮರದ ತುಂಡು ಇರ್ಬೋದು ಅನ್ಕೊಂಡಿರ್ತೀರಾ. ಈಗೇನಾದರೂ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು, ಯಾಕಂದರೆ ಇದು ಮರದ ತುಂಡಲ್ಲ, ಬದಲಿಗೆ ಇದೊಂದು ಇನ್ವಿಸಿಬಲ್ ಜೀವಿ. ಈ ಪ್ರಪಂಚದಲ್ಲಿ ಮೋಸ್ಟ್ ಇನ್ವಿಸಿಬಲ್ ಜೀವಿಗಳಲ್ಲಿ ಇದು ಸಹ ಒಂದಾಗಿರುತ್ತೆ, ಆದ್ದರಿಂದ ಇವುಗಳನ್ನು ಯಾರೂ ಸಹ ಸುಲಭವಾಗಿ ಗುರುತಿಸಲು ಸಾಧ್ಯವಿಲ್ಲ. ಈ ರೀತಿಯ ಜೀವಿಗಳು ಹೆಚ್ಚಾಗಿ ಕಾಡುಗಳಲ್ಲಿ ಮತ್ತು ಗಾರ್ಡನ್ಗಳಲ್ಲಿ ನೋಡೋಕೆ ಸಿಗುತ್ತವೆ. ಇವುಗಳನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ನೋಡಬಹುದು. ಇವು ಮರದ ಒಳಗೆ ಅವತಿಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತವೆ, ಯಾಕಂದರೆ ಇವು ತಮ್ಮನ್ನು ತಾವು ಈಸಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ. ಲೀಫ್ ಇನ್ಸ್ಕ್ರಿಟ್, ಸ್ನೇಹಿತರೆ ಸ್ವಲ್ಪ ಜಾಗರೂಕತೆಯಿಂದ ನೋಡಿ. ಈ ಕ್ಲಿಪ್ಪನ್ನು ನೋಡ್ತಿದ್ರೆ ಇದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ, ಯಾಕಂದರೆ ಒಂದು ಎಲೆ ಡ್ಯಾನ್ಸ್ ಮಾಡುತ್ತಾ ಅನಿಸುತ್ತೆ, ಆದರೆ ಇದು ನಿಜವಾಗಿ ಎಲೆ ಅಲ್ಲ, ಇದೊಂದು ಜೀವಿ. ಹೇಳಬೇಕು ಅಂದರೆ ಅರಣ್ಯದಲ್ಲಿ ಇರುವಂತಹ ಎಷ್ಟೋ ರೀತಿಯ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಇದು ಫೇವ್ರೇಟ್ ಆದಂತಹ ಆಹಾರವಾಗಿರುತ್ತೆ. ಆದ್ದರಿಂದ ಇವುಗಳ ಜೀವಕ್ಕೆ ಬೇರೆ ಜೀವಿಗಳಿಂದ ಹಾನಿ ಇದೆ ಅಂತ ಗೊತ್ತಾದ ತಕ್ಷಣ ಇವು ಎಲೆಗಳ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತವೆ. ಈ ಜೀವಿಯನ್ನು ಹುಡ್ಕೋದಕ್ಕೆ ಬೇರೆ ಜೀವಿಗಳು ಹರಸಾಹಸನೆ ಪಡಬೇಕಾಗುತ್ತೆ, ಯಾಕಂದರೆ ಈ ಜೀವಿಗಳು ಬೇರೆ ಜೀವಿಗಳ ಕಣ್ಣಿಗೆ ಸುಲಭವಾಗಿ ಕಾಣೋದಿಲ್ಲ. ಇನ್ನು ಈ ಜೀವಿಗಳು ತಿನ್ನೋ ಆಹಾರವನ್ನು ನೋಡೋದಾದರೆ ಇವು ಹಣ್ಣುಗಳನ್ನು ತಿಂದು ತಮ್ಮ ಜೀವನವನ್ನು ಸಾಗಿಸ್ತವೆ. ಇನ್ನು ಈ ರೀತಿಯ ಜೀವಿಗಳು ತಮ್ಮ ಜೀವನವನ್ನು ಮರದ ಮೇಲೇ ಕಳೀತವೆ. ಲೆಪ್ಟೋಸಿಪಾಲಸ್, ನೋಡೋಕೆ ಅದ್ದದ ರೀತಿ ಕಾಣುವಂತಹ ಈ ಜೀವಿಯನ್ನು ಲೆಪ್ಟೋಸಿಪಾಲಸ್ ಅಂತ ಕರೀತಾರೆ. ಇದೊಂದು ಸಮುದ್ರದ ಜೀವಿ, ಇದು ಸಮುದ್ರದಲ್ಲಿ ಕಾಣಿಸದೇ ಇರೋದಕ್ಕೆ ಎಕ್ಸ್ಪರ್ಟ್ ಆಗಿರುತ್ತೆ. ಇದು ಮೊಟ್ಟೆಯಿಂದ ಹೊರಗಡೆ ಬಂದಾಗ ಇದರ ಶರೀರ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಈ ಕಾರಣದಿಂದ ಇದು ಇತರೆ ಸಮುದ್ರ ಜೀವಿಗಳಿಗೆ ಕಾಣಿಸೋದೇ ಇಲ್ಲ. ಈ ಕಾರಣದಿಂದ ಈ ಜೀವಿಗಳು ಬೇರೆ ಜೀವಿಗಳಿಗೆ ಆಹಾರವಾಗೋದ್ರಿಂದ ತಪ್ಪಿಸ್ಕೊಳ್ತವೆ. ಈ ಜೀವಿಗಳು ಮೊಟ್ಟೆಯಿಂದ ಹೊರಗಡೆ ಬಂದ 3 ತಿಂಗಳವರೆಗೆ ಈ ರೀತಿ ಇನ್ವಿಸಿಬಲ್ ಆಗೇ ಇರ್ತವೆ. ಹೀಗೆ ಈ ಜೀವಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ ನಂತರ ತಮ್ಮ ಅಸಲಿ ರೂಪಕ್ಕೆ ಬರ್ತವೆ. ತಮ್ಮ ಬಾಡಿಯನ್ನು ತಮಗೆ ಇಷ್ಟ ಬಂದಂತೆ ಬದಲಾಯಿಸಿಕೊಳ್ಳೋದು ಪ್ರಕೃತಿ ಈ ಜೀವಿಗಳಿಗೆ ಕೊಟ್ಟಿರುವಂತಹ ಒಂದು ವರವಾಗಿದೆ. ಈ ವರವನ್ನು ಈ ಜೀವಿಗಳು ಪೂರ್ತಿಯಾಗಿ ಬಳಸಿಕೊಂಡು ಹೆಚ್ಚು ದಿನಗಳ ಕಾಲ ಬದುಕುಳಿತವೆ. ಗ್ರೇಟ್ ರೀಫ್ರ್ಯಾಗ್, ಇದು ಕಪ್ಪೆಗಳಲ್ಲಿನ ಅದೆಂಥ ಪ್ರಜಾತಿ ಅಂದರೆ ಇದು ಹೆಚ್ಚು ಮರಗಳ ಮೇಲೆ ಇರೋದಕ್ಕೆ ಆಸೆ ಬಿಡ್ತವೆ. ಈ ಜೀವಿ ತನ್ನ ಬಾಡಿ ಕಲರನ್ನು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಈ ಜೀವಿಗೇನಾದರೂ ತನ್ನ ಜೀವಕ್ಕೆ ಆಪತ್ತಿದೆ ಅಂತ ಗೊತ್ತಾದ ತಕ್ಷಣ ಈ ಜೀವಿ ತನ್ನ ಕಲರನ್ನು ಚೇಂಜ್ ಮಾಡಿಕೊಂಡು ಮರದ ರೀತಿ ಆಗಿಬಿಡುತ್ತೆ. ಹೀಗೆ ಮರದ ರೀತಿ ತನ್ನ ಕಲರನ್ನು ಚೇಂಜ್ ಮಾಡಿಕೊಂಡಿದ್ದರಿಂದ ಯಾವುದೇ ಜೀವಿಯು ಸುಲಭವಾಗಿ ಇದನ್ನು ಕಂಡುಹಿಡಿಯಲಾಗುವುದಿಲ್ಲ. ಇವು ಹೆಚ್ಚಾಗಿ ಅಮೆರಿಕಾ, ಕೆನಡಾ ದೇಶಗಳಲ್ಲಿ ಕಂಡುಬರ್ತವೆ. ಇವು ವೈಟ್, ಬ್ರೌನ್ ಮತ್ತು ಗ್ರೇ ಕಲರ್ಗಳಲ್ಲಿ ಕಾಣಸಿಗುತ್ತವೆ. ಇನ್ನು ಇವುಗಳ ಸೈಜನ್ನು ನೋಡೋದಾದರೆ ಸುಮಾರು 2 ಇಂಚುಗಳ ತನಕ ಇವು ಬೆಳೆಯುತ್ತವೆ. ಮೋಸಿ ಫ್ರಾಗ್, ಈ ಮೋಸಿ ಫ್ರಾಗ್ ಜಾಸ್ತಿ ಮೋಸಿ ಪ್ಲಾಂಟ್ ಅನ್ನೋ ಹುಲ್ಲಿನ ಜಾತಿಯಲ್ಲಿ ಅಡಗಿ ಕೂತಿರುತ್ತೆ, ಆದ್ದರಿಂದಾನೇ ಇದಕ್ಕೆ ಮೋಸಿ ಫ್ರಾಗ್ ಅಂತ ಹೆಸರಿಡಲಾಗುತ್ತೆ.
ಒಂದು ವೇಳೆ ಇದೇನಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದರೂ ಸಹ ಸುಲಭವಾಗಿ ನೀವು ಇದನ್ನು ಕಂಡುಹಿಡಿಯಲಾಗುವುದಿಲ್ಲ. ಯಾಕಂದರೆ ಇದೊಂದು ಕಪ್ಪೆನ ಅಥವಾ ಹುಲ್ಲಿನ ಜಾತಿನ ಅಂತ ನಿಮಗೆ ಡೌಟ್ ಶುರುವಾಗುತ್ತೆ. ಇನ್ನು ಈ ಜೀವಿಯ ಮತ್ತೊಂದು ವಿಶೇಷ ಲಕ್ಷಣ ಏನಂದರೆ, ಈ ಜೀವಿಯು ತನ್ನ ಮೇಲ್ಮೈಯನ್ನು ತನ್ನ ಪಕ್ಕದಲ್ಲೇ ಇರುವ ಹುಲ್ಲಿನ ರೀತಿ ಬದಲಾಯಿಸಿಕೊಳ್ಳುವಂತಹ ಒಂದು ವಿಶೇಷ ಗುಣವನ್ನು ಹೊಂದಿದೆ. ಈ ಕಾರಣದಿಂದ ನಾವು ಅದು ಹುಲ್ಲ ಅಥವಾ ಕಪ್ಪೆನ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟವಾಗುತ್ತೆ. ಇನ್ನು ಈ ಜೀವಿಯ ಆಕಾರ ಅನ್ನೋದು 6 ಸೆಂಟಿಮೀಟರ್ಗಳವರೆಗೂ ಬೆಳೆಯುತ್ತೆ. ಈ ರೀತಿಯ ಜೀವಿಗಳು ಹೆಚ್ಚಾಗಿ ವಿಯೆಟ್ನಾಂ ದೇಶಗಳಲ್ಲಿ ಕಂಡುಬರುತ್ತವೆ. ಓಕ್ ಲೀಫ್ ಬಟರ್ಫ್ಲೈ. ನೀವು ಯಾವತ್ತಾದರೂ ಒಂದೊಳ್ಳೆ ಪಾರ್ಕ್ಗೆ ಹೋದರೆ ಅಲ್ಲಿ ಹಲವಾರು ರೀತಿಯ ಚಿಟ್ಟೆಗಳು ಹಾರೋದನ್ನು ನೀವು ಗಮನಿಸಿಯೇ ಇರ್ತೀರಾ. ಹಾಗಾದರೆ ಈ ವಿಡಿಯೋ ಕ್ಲಿಪ್ಪನ್ನು ನೋಡಿ. ಯಾರಾದರೂ ಇದು ಏನು ಅಂತ ನಿಮಗೆ ಕೇಳಿದರೆ ನೀವು ಖಂಡಿತವಾಗಿ ಇದನ್ನು ಒಣಗಿದ ಎಲೆ ಅಂತ ಹೇಳ್ತೀರಾ. ಆದರೆ ಇದು ಒಣಗಿದ ಎಲೆಯಲ್ಲ, ಬದಲಿಗೆ ಇದೊಂದು ಜಾತಿಯ ಚಿಟ್ಟೆ. ಸಾಧಾರಣವಾಗಿ ಇದು ನೋಡೋದಕ್ಕೆ ಒಂದು ಒಣಗಿದ ಎಲೆಯಂತೆ ಕಾಣುತ್ತೆ. ಆದರೆ ಈ ಚಿಟ್ಟೆ ತನ್ನ ರೆಕ್ಕೆಗಳನ್ನು ತೆರೆದ್ರೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಅರಣ್ಯ ಪ್ರದೇಶಗಳಲ್ಲಿ ಇವುಗಳನ್ನು ಕಂಡುಹಿಡಿಯೋದು ತುಂಬಾ ಕಷ್ಟಕರವಾದಂತಹ ಕೆಲಸ. ಈ ರೀತಿಯ ಚಿಟ್ಟೆಗಳು ನೇಪಾಳ, ಭೂತಾನ್, ಥೈಲ್ಯಾಂಡ್ನಲ್ಲಿ ನೋಡೋಕ್ಕೆ ಸಿಗುತ್ತವೆ. ಪಿಂಕ್ ವಿಂಗ್ಡ್ ಸ್ಟಿಕ್. ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಜೀವಿಗಳು ಹಲವಾರು ರೀತಿಯ ವಿಶೇಷ ಗುಣಗಳನ್ನು ಒಳಗೊಂಡಿವೆ. ಅದೇ ರೀತಿ ಈ ಜೀವಿಯು ಸಹ ಒಂದು ವಿಶೇಷ ಗುಣವನ್ನು ಒಳಗೊಂಡಿದೆ. ಇದರ ಸ್ಪೆಷಾಲಿಟಿ ಏನಂದರೆ, ಈ ಜೀವಿ ಯಾವುದೇ ಪ್ಲೇಸಲ್ಲಾದರೂ ಇನ್ವಿಸಿಬಲ್ ಆಗ್ಬೋದು. ಇದರ ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂದರೆ, ಈ ಜೀವಿಗೆ ತನಗೆ ಆಪತ್ತು ಎದುರಾಗಿದೆ ಅಂತ ಗೊತ್ತಾದ ತಕ್ಷಣ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡುತ್ತೆ ಅಂದರೆ, ಇದು ಸತ್ತೋದ ರೀತಿಯೇ ಆ್ಯಕ್ಟಿಂಗ್ ಮಾಡುತ್ತೆ. ಇತರೆ ಜೀವಿಗಳು ಇವುಗಳನ್ನು ಸತ್ತೋಗಿದೆ ಅಂತ ತಿಳ್ಕೊಂಡು ತಿನ್ನದೆ ಹೊರಟು ಹೋಗ್ತವೆ. ಇನ್ನು ಈ ರೀತಿಯ ಜೀವಿಗಳು ಸೌತ್ ಚೈನಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಲೀಫ್ ಟೈಲರ್ ಗಿಕ್ಕೋ. ಒಂದು ಸಾರಿ ಇದನ್ನು ಸರಿಯಾಗಿ ಗಮನಿಸಿ. ಈ ಜೀವಿಗೆ ಇತರೆ ಜೀವಿಗಳ ಕಣ್ಣನ್ನು ತಪ್ಪಿಸಿ ಈಸಿಯಾಗಿ ಎಸ್ಕೇಪ್ ಮಾಡುವಂತಹ ಸ್ಕಿಲ್ಗಳಿದ್ದಾವೆ. ಇದು ಮರಗಳ ಮೇಲೆ ಹೇಗೆ ಕೂತ್ಕೊಳ್ಳುತ್ತೆ ಅಂದರೆ, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಸಹ ಇದನ್ನು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಇದು ಮರದ ಮೇಲೆ ಇರುವಂತಹ ಎಲೆನ ಅಥವಾ ಜೀವಿನ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟವಾಗಿರುತ್ತೆ. ಇನ್ನು ಈ ರೀತಿಯ ಜೀವಿಗಳು ಐರ್ಲ್ಯಾಂಡ್ನಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಈ ಜೀವಿಯ ಮತ್ತೊಂದು ಪ್ರಮುಖ ಲಕ್ಷಣ ಏನಂದರೆ, ತನ್ನ ಸುತ್ತಮುತ್ತಲಿನ ಕಲರ್ಗೆ ತಕ್ಕಂತೆ ಇದು ತನ್ನ ಕಲರನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಇನ್ನು ಇದರ ಆಹಾರದ ಬಗ್ಗೆ ನೋಡೋದಾದರೆ, ಇದು ಚಿಕ್ಕ ಚಿಕ್ಕ ಕೀಟಗಳನ್ನು ಮತ್ತು ಹುಳುಗಳನ್ನು ಸೇವಿಸಿ ಜೀವನವನ್ನು ನಡೆಸುತ್ತೆ. ವಿಲ್ಲೋ ಪೀಟರ್ ಮೆಗನ್. ಪ್ರಪಂಚದ ಮೇಲೆ ಎಷ್ಟೋ ರೀತಿಯ ಪಕ್ಷಿಗಳಿವೆ, ಆದರೆ ಈ ಪಕ್ಷಿ ಎಲ್ಲ ಪಕ್ಷಿಗಳಿಗಿಂತ ವಿಚಿತ್ರವಾದ ಸ್ವಭಾವಗಳನ್ನು ಒಳಗೊಂಡಿದೆ. ಹಾಗೆ ಇದು ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಇದರ ಬಣ್ಣ ಪ್ಯೂರ್ ಬಿಳಿ ಬಣ್ಣವಾಗಿರುತ್ತೆ. ಈ ಕಾರಣದಿಂದ ಬೇಸಿಗೆ ಕಾಲದಲ್ಲಿ ಇದನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ. ಈ ಪಕ್ಷಿಯ ಬಾಡಿ ಕಲರ್ ಎಷ್ಟು ವೈಟ್ ಆಗಿರುತ್ತೆ ಅಂದರೆ, ಈ ಪಕ್ಷಿ ಏನಾದರೂ ಸ್ನೋನ ಒಳಗೆ ಕೂತ್ಕೊಂಡ್ರೆ ಇಲ್ಲಿ ಸ್ನೋ ಯಾವುದು ಮತ್ತು ಪಕ್ಷಿ ಯಾವುದು ಅಂತ ಕಂಡುಹಿಡಿಯೋದೇ ತುಂಬ ಕಷ್ಟವಾಗುತ್ತೆ. ಯಾಕಂದರೆ ಈ ಪಕ್ಷಿ ಪೂರ್ತಿನೇ ಇನ್ವಿಸಿಬಲ್ ಆಗಿ ಮಾರ್ಪಾಡಾಗುತ್ತೆ. ಈ ರೀತಿಯ ಪಕ್ಷಿಗಳು ಅಲಾಸ್ಕಾ ಮತ್ತು ನಾರ್ತ್ ಅಮೆರಿಕಾ ದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಇವುಗಳ ಎತ್ತರ ನಿಯರ್ 1 ಫೀಟ್ ಇರುತ್ತಂತೆ. ಇವುಗಳ ತೂಕ ನೋಡೋದಾದರೆ 1/2 kgಗಿಂತ ಸ್ವಲ್ಪ ಜಾಸ್ತಿ ಇರುತ್ತಂತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಈ ವಿಡಿಯೋ ಏನಾದರೂ ನಿಮಗೆ ಹೊಸ ಮಾಹಿತಿಗಳನ್ನು ತಿಳಿಸ್ಕೊಡೋದ್ರಲ್ಲಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಾಕು. ಇನ್ನು ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.